160 ಮೀಟರ್ ಇನ್ಕ್ಯುಬೇಟರ್ ಅದ. ನಿಮ್ಗೆ ಯಾವ ಥರ ಅಂದರೆ ಇನ್ಕ್ಯುಬೇಟರ್ಗೆ ಹೋಗಿ ನೀವು ತಗೊಂಡು ಹೋಗ್ತಿರಲ್ವ ಮನೆಗೆ ಹೋಗಿದ ತಕ್ಷಣ ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಒಳ್ಳೆ ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ಕ್ಲೋಸ್ ರೂಮಲ್ಲಿ ಹಿಂಗೆಲ್ಲ ಇಡಬಾರ್ದು, ಕಿಟಕಿ ಪಕ್ಕದಲ್ಲ, ಬಾಗಿಲ್ ಪಕ್ಕದಲ್ಲ, ಇಂಥದ್ರ ಒಳ್ಳೆ ಗಾಳಿ ಬರಬೇಕು, ಬಿಸಿಲು ಬೀಳೋ ಹತ್ರ ಮಳೆ ಬೀಳೋ ಹತ್ರ ಇಡಬಾರ್ದು. ಆಯಿತಾ ಸರ್? ಆ ಥರ ಇದು ಬಂದ್ಬಿಟ್ಟು ನಿಮಗೆ ಕೆಳಗಡೆ ಒಂದು 80 ಮೊಟ್ಟೆ ಕೆಪಾಸಿಟಿ ಇಡಿಯೋಷ್ಟು ಇರುತ್ತೆ, ಮೇಲೆ ಇನ್ನೊಂದು 80 ಇರುತ್ತೆ. ನೀವು 2 ಸಾರಿ ಲೋಡ್ ಮಾಡ್ಕೋಬೋದು, ಇದರಲ್ಲಿ 80, ಇದರಲ್ಲಿ 80. ನೀವು 80ರಲ್ಲಿ 40, 50, 20, 30 ಎಷ್ಟಿದ್ರೆ ಅಷ್ಟು ಹಾಕೋಬೋದು. ಆ ಥರ 2 ಸಾರಿ ಲೋಡ್ ಮಾಡ್ಕೋಬೋದು ಇದರಲ್ಲಿ. ನಿಮ್ಮ ಫೆಸಿಲಿಟಿ ನಿಮಗೆ ಇದು ವಾಟರ್ ಟಬ್ಬು, ವಾಟರ್ ಫುಲ್ ಆಗಿ ಹಿಡಿದು ಇಲ್ಲಿ ಕರೆಕ್ಟಾಗಿ ಇಡಬೇಕು, ಇದರಲ್ಲಿ ವಾಟರ್ ಫುಲ್ ಆಗಿ ಇಡಬೇಕು. ಈ ನೀರನ್ನ ಹೌದು, ಈ ನೀರನ್ನ 3 ದಿನಕ್ಕೊಂದ್ಸಾರಿ ಚೆಲ್ಬಿಟ್ಟು ತೊಳೆದ್ಬಿಟ್ಟು ಹೊಸ ನೀರು, ಫ್ರೆಶ್ ನೀರು ಹಾಕಿರ್ಬೇಕಾಗುತ್ತೆ. ಈ ಥರ ಇದು ನಿಮಗೊಂದು 2 ಬಲ್ಬ್ ಇರುತ್ತೆ. ಈ ಥರ ಹೌದು ಸರ್, ತೆಗೆದ್ಬಿಟ್ಟೆ ಮಾಡ್ಬೇಕಾಗುತ್ತೆ. ನಿಮ್ ನೋಡಿ ಇಲ್ಲಿ ಪ್ಲಗ್ ಒಂದು ಇರುತ್ತೆ, ಇದು ಹಾಕ್ಬಿಡುದು ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಿಮ್ಗೆ ನೋಡಿ ಒಂದು 2 ಅಡಾಪ್ಟರ್ ಕನೆಕ್ಷನ್ ಇರ್ತದೆ, ಒಂದು ಕರೆಂಟ್ ಕನೆಕ್ಷನ್ ಇರುತ್ತೆ. ಇಲ್ಲ 2 ಸಾಕು ಇಡ್ತಿದೆ, ನಾನು ಒಂದೇ ಅಡಾಪ್ಟರ್ ತೋರಿಸ್ತೀನಿ. ನೀವು ದೊಡ್ಡ ಬಾಕ್ಸ್ ಹಾಕೊಡ್ಬೇಕಾಗುತ್ತೆ. ಹಿಂಗೆ ಒಂದು ಅಡಾಪ್ಟರ್, ಇನ್ನೊಂದು ಅಡಾಪ್ಟರ್ ಹಾಕೋಬೇಕು. ನಿಮ್ಗೆ ಟೋಟಲ್ 3 ಅಡಾಪ್ಟರ್ ಕೊಟ್ಟಿರ್ತೀವಿ, ಇದರಲ್ಲಿ 2 ಅಡಾಪ್ಟರ್ ಬಳಸ್ಬೇಕಾಗುತ್ತೆ. ನೋಡಿ ಒಂದಕ್ಕೆ ಹಾಕಿ, ನೋಡಿ ಇದಕ್ಕೆ ಹಾಕಿದ ತಕ್ಷಣ ನಮಗೆ ಫ್ಯಾನ್ ರನ್ನಿಂಗ್ ಆಗುತ್ತೆ. ಇನ್ನೊಂದಕ್ಕೆ ಈ ಕಡೆ ಇರೋದಕ್ಕೆ ಹಾಕಿದ ತಕ್ಷಣ ನಮಗೆ ಈ ಥರ ನೋಡಿ ಬಲ್ಬ್ಸ್ ಲೈಟ್ಸ್ 2 ಆನ್ ಆಗುತ್ತೆ. ನಿಮ್ಮ ಮೋಟರ್ 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗುತ್ತೆ. ಫ್ಯಾನ್ ಆದರೆ ನಮ್ಮ 24 ಅವರ್ಸ್ ಆನ್ ಆಗುತ್ತೆ. ಈ ಥರ ಸಿಸ್ಟಮ್ ಇರುತ್ತೆ ಸರ್ ನಿಮಗೆ. ಅದೇ ಸರ್, ಇನ್ಕ್ಯುಬೇಟರ್ನ ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೊಳ್ಳೋದು. ವಾಟರ್ ಟಬ್ಬಲ್ಲಿ ವಾಟರ್ ಹಾಕಿ ಅಲ್ಲಿ ಇಡೋದು. 3 ಬಲ್ಬ್ ಕೊಡ್ತೀನಿ ನಾನು ಟೋಟಲ್ ನಿಮಗೆ, 2 ಬಲ್ಬ್ ಹಾಕೊಳ್ಳೋದು. ಇದನ್ನ ಕೊಟ್ಟರಲ್ಲ, ಈಗ ನೀವು ಇದನ್ನ ಹಾಕದ ಮೂರು ಇಂಥದ್ದು 2 ಅಡಾಪ್ಟರ್, ಇಂಥದ್ದು ಕಪ್ಪದ 2 ಚಾರ್ಜರ್ ಹಾಕ್ಬೇಕು, ಈ ಕರೆಂಟ್ ಪ್ಲಗ್ 3 ಹಾಕ್ಬೇಕು. ಅಲ್ಲಿ ಹಾಕೋದಕ್ಕೆ ಇನ್ನೊಂದು ಅಡಾಪ್ಟರ್ ಜಾಗ ಇಲ್ಲ, ಅದಕ್ಕೆ 2ರಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನ ನೋಡಿ ಇದಿದೆ, ಇದು ಅಡಾಪ್ಟರ್ ಕನೆಕ್ಷನ್ ನೋಡಿ. ಇದಕ್ಕೆ ಹಾಕಿದ ತಕ್ಷಣ ಈ ತರ ರನ್ನಿಂಗ್ ಆಗುತ್ತೆ. ಈ ತರ ಇರುತ್ತೆ ನಿಮಗೆ ಫ್ಯಾನ್ ಬಂದ್ಬಿಟ್ಟು 24 ಅವರ್ಸ್ ಆನ್ ಅಲ್ಲಿ ಇರುತ್ತೆ, ಲೈಟ್ಸ್ ಬಂದು ಆನ್ ಆಫ್ ಆಗ್ತಾ ಇರುತ್ತೆ. ಮೋಟರ್ 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗ್ಬಿಟ್ಟು ಆಫ್ ಆಗ್ಬಿಡುತ್ತೆ, ಮತ್ತೆ 2 ಗಂಟೆ ಆದ್ಮೇಲೆ ಮತ್ತೆ ನಮ್ಗೆ ಟರ್ನಿಂಗ್ ತಗೊಳುತ್ತೆ. ಆ ಥರ ಇರುತ್ತೆ ಮೋಟರ್ ಗತೆ. ನೀವು ಇದರಲ್ಲೆಲ್ಲ ಮೊಟ್ಟೆಗಳೆಲ್ಲ ಜೋಡಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳು ಜೋಡಿಸ್ಕೊಂಡು ಇದು ಕ್ಲೋಸ್ ಮಾಡಿಬಿಟ್ರೆ ಆಗೋಯ್ತು. ಈ ಥರ ಕ್ಲೋಸ್ ಮಾಡಿಬಿಡೋದನ್ನು ದಿನಕ್ಕೆ ಒಂದು 2ರಿಂದ 3 ಬಾರಿ, ಒಂದೊಂದು ನಿಮಿಷ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಇಲ್ಲ ಆಗಲಿಲ್ಲ ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಮುಚ್ಚಳ ಒಂದೊಂದು ನಿಮಿಷ ತೆಗೆದ್ಬಿಟ್ಟು ಫುಲ್ ಆಗಿ ನೋಡ್ಬಿಟ್ಟು ಏನು ಹೆಚ್ಚು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಡೋದು ಒಂದೊಂದು ನಿಮಿಷ ಅಷ್ಟೇ. ಒಂದ್ ವೇಳೆ ಇವೇನಾದ್ರು ಪ್ರಾಬ್ಲಮ್ ಆದ್ರೆ? ಏನು ಪ್ರಾಬ್ಲಮ್ ಬರಲ್ಲ ಸರ್. ಇವಾಗ ಏನಂದ್ರೆ ಇದು 160 ಮೊಟ್ಟೆದಕ್ಕೆ ನಿಮಗೆ 3 ವರ್ಷ ವ್ಯಾರಂಟಿ ಕೊಡ್ತೇನೆ. ಇದು ಬಂದ್ಬಿಟ್ಟು ಒಂದು ಟೆಂಪರೇಚರ್ ಕಂಟ್ರೋಲರ್, ಒಂದು ಮೋಟರ್, ಒಂದು ಅಡಾಪ್ಟರ್, ಒಂದು ಬಲ್ಬ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಆಯ್ತಾ? ನಿಮ್ಗೆ ಏನು ಪ್ರಾಬ್ಲಮ್ ಬರೋ ಚಾನ್ಸ್ ಇರಲ್ಲ. ಇನ್ ಕೇಸ್ ಏನಾದ್ರು ಬಂದ್ರೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ ನಿಮ್ಗೆ. ಪ್ರಾಬ್ಲಮ್ ಏನಾದ್ರು ಆದ್ರೆ 2 ನಾವು ಮೊಟ್ಟೆ ಇಟ್ಟ 2 ಬಲ್ಬ್ ಹಚ್ಚಿಬಿಟ್ಟ? ಹಾಂ, 2 ಬಲ್ಬ್ ಹಚ್ಚುತ್ತೆ. ನೀವು ಕೊಡ್ತೀನಿ 3 ಬಲ್ಬ್ ಕೊಡ್ತೀನಿ ಟೋಟಲ್. ನಿಮ್ಗೆ ಏನಂದ್ರೆ ಇದೊಂದು ಅಡಾಪ್ಟರ್ ಇದು ಇರ್ತಲ್ವ, ಇದೊಂದು ಎಕ್ಸ್ಟ್ರಾ ಬರುತ್ತೆ. 2 ಅಲ್ಲ 3 ಇರುತ್ತೆ, ಬಲ್ಬ್ 2 ಇದೆಯಲ್ವಾ, 3 ಬಲ್ಬ್ ಇರುತ್ತೆ. ನಿಮ್ಗೆ ಮೋಟರ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ, ಈ ಟೆಂಪರೇಚರ್ ಕಂಟ್ರೋಲ್ ಮೀಟರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಕರೆಂಟ್ ಹೋದ್ರೆ ನಿಮ್ಗೆ ಯಾವಾಗ್ಲಾದ್ರೂ ಒಂದು 2-3 ಗಂಟೆ ಹೋದ್ರೆ ಏನು ಟೆನ್ಷನ್ ತಗೊಳಂಗ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಗೇನಾದರೂ ಹೆಚ್ಚಿಗೆ ಪವರ್ ಸಪ್ಲೈ ಕನೆಕ್ಷನ್ ಪ್ರಾಬ್ಲಮ್ ಇದೆ ಅಂದರೆ UPS ಕನೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೇದು. 2-3 ಅವರ್ಸ್ ಮ್ಯಾನೇಜ್ ಆಗುತ್ತೆ. ಹಾಂ, 2-3 ಅವರ್ಸ್ ನೀವು ಏನು ಪ್ರಾಬ್ಲಮ್ ಇಲ್ಲ. ಅದು ಯಾವಾಗ್ಲಾದ್ರೂ ಆದರೆ ನಮ್ಗೆ ಅದೇ ನಿರಂತರ ಸಮಸ್ಯೆನೇ ಇದೆ, ಕಷ್ಟ ಆಗ್ಬಿಡುತ್ತೆ. ಅಥವಾ ಇಲ್ಲ, ಈಗ ಕರೆಂಟ್ ಅಬೋವ್ ಆಯ್ತಲ್ಲ, ವೀಕ್ಲಿ ಒನ್ಸ್ 3-4 ಗಂಟೆ ಹೋದ್ರು 3-4 ಗಂಟೆ ಏನಾಗಲ್ಲ, ವಾರಕ್ಕೊಂದಿನ ನಿಮ್ಗೆ ತೆಗೆದ್ರೆ ಪ್ರಾಬ್ಲಮ್ ಇಲ್ಲ. ಇದ್ರಲ್ಲಿ ನಮ್ಗೆ 19ನೇ ದಿನ ಮರ್ಯಾಗ ಸ್ಟಾರ್ಟ್ ಆಗುತ್ತೆ, 22ನೇ ದಿನವರೆಗೂ ಆಗುತ್ತೆ. ನೀವು ಆಗ ಬಿಟ್ಬಿಡೋದು ಅಷ್ಟೇ, ಅದಾಗದೇ ಬರುತ್ತೆ. ಇದು ಏನಂದ್ರೆ ದಿನಕ್ಕೆ ಒಂದು 3 ಬಾರಿ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡೋದಷ್ಟೇ, 3 ದಿನಕ್ಕೊಂದ್ಸರಿ ನೀರು ಬದಲಿಸೋದಷ್ಟೇ. ಹಾಕಿಟ್ಬಿಟ್ರೆ ಇಲ್ಲಿ ಹಾಕಿಟ್ಬಿಟ್ಟಿದ್ದೀವಿ ನೋಡಿ, ನಾವೇನು ಇಡ್ಸ್ಕೊಳ್ಳಲ್ಲ ಇದನ್ನ ಅಷ್ಟೇ. ತನ್ನಿಂದ ತಾರಂಗಿವರೆಗೆ ಬರುತ್ತೆ ಮರಿ. ಆ ಬಂದಿರತಕ್ಕಂತ 18ನೇ ದಿನ ಕೊಕ್ಕೊಡಿಯೋ ಸ್ಟಾರ್ಟ್ ಆಗುತ್ತೆ. 19, 20, 21, 22ನೇ ದಿನ ಅವ್ರಿಗೂ ಬರುತ್ತೆ. 18ನೇ ದಿನ ಬರೋ ಸೂಪರ್ ಆಕ್ಟಿವ್ ಆಗಿರುತ್ತೆ, 19ನೇ ದಿನ ಬರೋ. 22ನೇ ದಿನ ಬರೋ ಸ್ವಲ್ಪ ವೀಕ್ನೆಸ್ ಇರಿಂದ ಬರುತ್ತೆ, ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರೋ ಬೇಗನೆ ಬಂದ್ಬಿಡ್ತವೆ. ಆ ಥರ
ಅದನ್ನೆಲ್ಲ ತೆಗೆದ್ಬಿಟ್ಟು ಅಂಥದ್ದೊಂದು ರೆಡ್ ಬಾಕ್ಸ್ ನೋಡ ಕಾರ್ನರ್ ಇದೆಲ್ಲ ಅಂಥದ್ದು ಯಾವ್ದಾದ್ರು ಒಂದು ರೆಡ್ ಬಾಕ್ಸ್ ಮಾಡಿಕೊಂಡು ಒಂದು ಮೂಲೆಗೆ ಒಂದು ಬಲ್ಪ್ ಹಾಕ್ಕೊಂಡು ಆ ಬಲ್ಪ್ ಒಳಗಡೆ ಕೆಳಗಡೆ ಸ್ವಲ್ಪ ಮೇವು ಸ್ವಲ್ಪ ನೀರು, ಮೇವೇನು ಬ್ರಾಯ್ಲರ್ ಸ್ಟಾರ್ಟರ್ ಫೀಡು ನೀರು ಕೊಟ್ಬಿಟ್ರೆ ಒಂದು ತಿಂಗಳ ಕಾಲ ಬೆಳೆಸಿ ನೀವೆಲ್ಲಾದ್ರೂ ಬಿಟ್ಕೊಳ್ಳಿ, ಪ್ರಾಬ್ಲಮ್ ಇರೋದಿಲ್ಲ. ಒಂದು ತಿಂಗಳು ಇವೆಲ್ಲ ಒಂದು 5 ದಿನ ಆಗಿರುತ್ತೆ ಸರ್, 5 ದಿನ 6 ದಿನ. ಹ್ಞೂ, ಎಲ್ಲ ಸಣ್ಣ ಪುಟ್ಟ ಮರಿಗಳು ನೋಡಿ ಎಷ್ಟು ಆಗ್ತಾ ಇದೆ. ಬ್ರಾಯ್ಲರ್ ಸ್ಟಾರ್ಟರ್ ಸರ್, ಸ್ಟಾರ್ಟರ್ ಮರಿ. ಮೆಕ್ಕೆಜೋಳ ಅಲ್ಲ, ಬ್ರಾಯ್ಲರ್ ಮರಿಗಳಿಗೆ ಹಾಕ್ತಾರೆ. ಹಾಫ್ ಈಡ್ ಒಂದು ತಿಂಗಳು ಕೊಡಬೇಕು. ನಾವು ಲೋಕಲ್ ಮೇವು ಕೊಟ್ಟರೆ ಮರಿಗಳು ಉಳಿಯಲ್ಲ. ನಾವು ಲೋಕಲ್ ಫೀಡ್ ಕೊಟ್ಟರೆ ವರ್ಕೌಟ್ ಆಗಲ್ಲ, ಮರಿಗಳು ಸತ್ತೋಗುತ್ತೆ. ಓಕೆನಾ ಸರ್? ಮಾಡಿದೀವಿ ಒಂದ್ಸರಿ ಸರ್, ಸ್ಟಾರ್ಟರ್ ಎಲ್ಲ ಕೊಡ್ತಿದ್ವಿ ಮುಂಚೆ. ಕೊಡಬೇಕು, ಅದು ಸಣ್ಣ ಮರಿಗೆ. ನೀವೇ ನಾವು ಎಷ್ಟು ದಿನ, ಒಂದು ತಿಂಗಳು ಕೇಳೋದಷ್ಟೇ. ಮತ್ತೆ ನೀವು ರಾಗಿ ಹಾಕಿ, ಸಜ್ಜೆ ಹಾಕಿ, ಜೋಳ ಹಾಕಿ, ಏನಾರು ಹಾಕಿ ಅವು ತಿನ್ಕೊಳ್ತೇವೆ. ಯಾವ ಬೇರೆ ಬೇರೆ ಜಾತಿ ಎಲ್ಲ ಸಾಕಿದ್ರು? ಎಲ್ಲ ಮಿಕ್ಸಿಂಗ್ ಸರ್. ಹ್ಞೂ, ಇಲ್ಲ ಸರ್, ಮೊಟ್ಟೆಗಳು ಮಾರಲ್ಲ. ಮರಿಗಳು ಕೂಡ ನೀವು ಕೇಳಿದ್ರು ಕೂಡ, ಯಾಕೆಂದ್ರೆ ಎಲ್ಲ ಬುಕಿಂಗ್ಸ್. ಯಾವಾಗ್ಲೋ ಇವಾಗ ನಾವು ಅಲ್ಲ ಇರೋ ಮರಿಗಳು ಯಾವಾಗ ಒಂದು 4 ತಿಂಗಳ ಹಿಂದೆ ಕಡೆ ಬುಕಿಂಗ್ ಆಗ್ಬಿಟ್ಟಿದ್ದಾರೆ ಹಂಗೆ. ಹ್ಞೂ, ಮೊಟ್ಟೆ ಹಾಂ, ನಮ್ಮ ಫಾರಮ್ ಅಲ್ಲಿ ಇರೋಗಳಿಲ್ಲದೆ ಮೊಟ್ಟೆಗಳು. ಹ್ಞೂ, ಆ ಕಡೆ ಎಲ್ಲ ಮರಿಗಳೆಲ್ಲ ಬಿಟ್ಟಿದ್ದೀವಿ, ಈ ಕಡೆ ದೊಡ್ಡ ಕೋಳಿಗಳಿದ್ದಾವೆ. ಆ ಮರಿಗಳೆಲ್ಲ ಇಂಕ್ಯುಬೇಟರ್ಲ್ಲಿ ಇಳಿದಿರ್ತಕ್ಕಂಥ ಮರಿಗಳು. Thank you.